ತುಮಕೂರು ಜಿಲ್ಲೆಯಲ್ಲೂ ಧಾರಾಕಾರ ಮಳೆಯಾಗಿದೆ ಆಗಿದೆ ಪರಿಸ್ಥಿತಿಯಲ್ಲಿ ನೋಡ್ತಾ ಇದ್ದೀರಾ ರಸ್ತೆನೋ ನದಿನೋ ಅನ್ನೋ ರೀತಿಯಲ್ಲಿ ಆಗಿದೆ ನದಿಯೊಳಗಡೆ ಜನ ಹೆಂಗ್ ಓಡಾಡ್ತಾ ಇದ್ದಾರೆ ರಸ್ತೆಯಲ್ಲಿ ನದಿ ನೀರು ಬಂದು ನಿಂತ್ ಆ ಪ್ರಮಾಣದಲ್ಲಿ ಆಗಿದೆ ಈಗ ನದಿಯ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ ಜನ ಪರದಾಡ್ತಾ ಇದ್ದಾರೆ ಕೋತಿ ತೋಪಿನ ಕೇ ಬಿ ರಸ್ತೆ ಜಲಾವೃತವಾಗಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀರಾ ತುಮಕೂರು ಜಿಲ್ಲೆಯಲ್ಲಿ ಕಳೆದ ರಾತ್ರಿಯಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ ಅದರ ಪರಿಣಾಮ ಎಲ್ಲ ತಗ್ಗು ಪ್ರದೇಶಗಳಲ್ಲಿ ಕೂಡ ನೀರು ನಿಂತಿರುವಂಥದ್ದು ನಾನು ಈಗ ತುಮಕೂರು ನಗರದ ಕೆ ಬಿ ಸರ್ಕಲಲ್ಲಿದ್ದೀನಿ ಅಂದರೆ ಕೋತಿ ತೋಪಿನಲ್ಲಿರುವಂಥ ಕೆ ಬಿ ಚೌಟ್ರಿ ಸರ್ಕಲಲ್ಲಿದ್ದೀನಿ ನೋಡ್ಬೋದು ಅಂದರೆ ತುಮಕೂರಿನ ಹೃದಯ ಭಾಗದಲ್ಲಿರುವಂಥ ರಸ್ತೆ ಇದು ಸಂಪೂರ್ಣವಾಗಿ ರಸ್ತೆ ಜಲಾವೃತಗೊಂಡಿರುವಂಥದ್ದು ಸುಮಾರು ಮೂರರಿಂದ ನಾಲ್ಕು ಕೋಟಿಯಷ್ಟು ನೀರು ಇಲ್ಲಿ ನಿಂತಿರುವಂಥದ್ದು ಇದು ಎಂ ಜಿ ರೋಡ್ ಸೇರಿದಂತೆ ಜಿಲ್ಲಾಧಿಕಾರಿ ಕಚೇರಿ ಸೇರಿದಂತೆ ಶಿವಕುಮಾರ ಸ್ವಾಮಿ ಸರ್ಕಲ್ ಸೇರಿದಂತೆ ಎಲ್ಲ ಕಡೆಗೆ ಪ್ರಮುಖವಾಗಿ ಸಂಪರ್ಕ ಕಲ್ಪಿಸುವಂಥ ಒಂದು ರಸ್ತೆ ಇದು ಹಾಗಾಗಿ ಇಲ್ಲಿ ಅಂದರೆ ಕೆಲವೊಂದು ರಾಜ ಕಾಲುವೆಗಳ ಏನು ಒತ್ತುವರಿಯಿಂದಾಗಿ ಇಲ್ಲಿ ನೀರು ಬರ್ತದೆ ನೀರು ಸ ಸರಾಗವಾಗಿ ಹರಿದು ಹೋಗಲ್ಲ ಹಾಗಾಗಿ ನೀರು ನಿಂತ್ಕೊಳ್ತಾ ಎನ್ನುವಂಥದ್ದು ಇದೆ ಸೊ ಇದರ ಪರಿಣಾಮ ಇಲ್ಲಿ ಸಂಪೂರ್ಣವಾಗಿ ನೀರು ನಿಂತ್ಕೊಂಡಿರುವಂಥದ್ದು ವಾಹನಗಳು ಓಡಾಡಲಿಕ್ಕೂ ಕೂಡ ಇಲ್ಲಿ ಅಡ್ಡಿ ಆಗ್ತಾ ಇರುವಂಥದ್ದು ನಿನ್ನೆ ರಾತ್ರಿಯಿಂದಲೇ ಈ ರೀತಿಯ ಅವಸ್ಥೆ ಆಗಿರುವಂಥದ್ದು ನೋಡಬಹುದು ಇಡೀ ತುಮಕೂರು ಕೇವಲ ತುಮಕೂರು ಸಿಟಿ ಅಷ್ಟೇ ಅಲ್ಲ ತುಮಕೂರು ಬೇರೆ ಬೇರೆ ತಾಲೂಕಿನಲ್ಲೂ ಕೂಡ ಇದೇ ರೀತಿಯ ಮಳೆಯ ಅವಾಂತರ ಸೃಷ್ಟಿಯಾಗಿರುವಂಥದ್ದು ಎಲ್ಲ ತಗ್ಗು ಪ್ರದೇಶಗಳ ನೀರು ನುಗ್ಗಿರುವುದರ ಜೊತೆಗೆ ಮನೆಗಳಲ್ಲೂ ಕೂಡ ನೀರು ನುಗ್ಗಿರುವಂಥದ್ದು ವಾಹನ ಕೆಲವೊಂದು ಕಡೆ ಕಾರು ಕೂಡ ತೇಲಿ ಹೋಗಿರುವಂಥ ವಾಹನ ಕೂಡ ರಸ್ತೆ ಬದಿಯಲ್ಲಿ ನಿಂತಿರುವಂತಹ ವಾಹನಗಳು ಕೂಡ ತೇಲಿ ಹೋಗಿರುವಂಥದ್ದು ಇನ್ನೂ ಕೆಲವರಿಗೆ ಬೆಳೆ ಹಾನಿ ಕೂಡ ಆಗಿರುವಂತದ್ದನ್ನ ಇಲ್ಲಿ ದೃಶ್ಯದಲ್ಲಿ ನೋಡಬಹುದಾಗಿದೆ ಅಷ್ಟೊಂದು ರಣ ಭಯಂಕರವಾಗಿ ಮಳೆ ಅವಾಂತರ ತುಮಕೂರು ಜಿಲ್ಲೆಯಲ್ಲಿ ಸೃಷ್ಟಿಯಾಗಿದೆ ಅದರ ಪರಿಣಾಮ ಈಗಾಗಲೇ ಮಳೆ ಬರುವಂತ ಮುನ್ಸೂಚನೆ ಎಲ್ಲ ಇತ್ತು ಅದರ ಒಂದು ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಪ್ರೈಮರಿ ಸ್ಕೂಲಿಂದ ಹಿಡಿದು ಅಂದರೆ ಅಂಗನವಾಡಿಯಿಂದ ಹಿಡಿದು ಎಸ್ ಎಸ್ ಎಲ್ ಸಿ ತನಕ ಎಲ್ಲ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನು ಘೋಷಣೆ ಮಾಡಿರುವಂಥದ್ದು ತೊಂದರೆ ಹಾಗಾಗಿ ಈಗ ಈಗ ಸುಮಾರು ಎಂಟು ಗಂಟೆ ಗಂಟೆಯ ಸಮಯ ಎಲ್ಲ ಕಡೆ ಕೂಡ ಜನರು ಆಫೀಸ್ಗಳಿಗೆ ಹೋಗಬೇಕಾಗತ್ತೆ ಕಚೇರಿಗಳಿಗೆ ಹೋಗಬೇಕಾಗುತ್ತೆ ಅದರ ಪರಿಣಾಮ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ ಕಾರ್ಗಳಲ್ಲಿ ಆದರೆ ಟೂ ವೀಲರ್ ಅಲ್ಲಿ ಹೋಗ್ತಾ ಇರುವವರಿಗೆ ತೊಂದರೆ ಆಗ್ತಾ ಇದೆ ನೀರು ನಿಂತಿರುವಂಥ ಒಂದು ಕಾರಣದಿಂದಾಗಿ ಸೊ ಕೇವಲ ಇನ್ನು ತುಮಕೂರು ಸಿಟಿ ಸೇರಿದಂತೆ ತುಮಕೂರು ಸಿಟಿಯ ಹಲವೆಡೆಗಳಲ್ಲಿ ಇದೇ ರೀತಿ ಅನಾಹುತ ಸೃಷ್ಟಿಯಾಗಿರುವಂಥದ್ದು ಒಟ್ಟಾರೆಯಾಗಿ ಈ ಮಳೆಯಿಂದಾಗಿ ತುಮಕೂರು ಜಿಲ್ಲೆಯ ಜನತೆ ಈಗಾಗ ಈಗಾಗಲೇ ಅಕ್ಷರಶಃ ತತ್ತರಿಸಿದ್ದಾರೆ ಅಂತ ಹೇಳಬೇಕಾಗುತ್ತೆ ಇನ್ನೂ ಕೂಡ ಮತ್ತು ಮಳೆ ಬರ್ತಾ ಇದೆ ಮಳೆಯ ಪರಿಣಾಮ ಮಳೆಯ ಎಫೆಕ್ಟ್ ಇನ್ನೂ ಕೂಡ ಹೆಚ್ಚಾಗುವಂತೆ ಎಲ್ಲ ಸಾಧ್ಯತೆ ಇದೆ ತುಮಕೂರಿಂದ ಕ್ಯಾಮರಾ ಪರ್ಸನ್ ಕುಮಾರ್ ಅಬ್ಬನ್ಗಡ ಜೊತೆ ಮಂಜುನಾಥ್ ತಾಳಮಕ್ಕಿ ಪಬ್ಲಿಕ್ ಟಿ ಇದು ತುಮಕೂರು ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿಯಾದಂಥ ಪರಿಸ್ಥಿತಿಗಳು ಕೆಲವು ಜಿಲ್ಲೆಗಳಲ್ಲಿ ಮನೆಗಳು ಬಿದ್ದಿವೆ ಕೆಲವು ಜಿಲ್ಲೆಗಳಲ್ಲಿ ಬೆಳೆಗಳ ಹಾನಿಯಾಗಿವೆ ಕೆಲವು ಜಿಲ್ಲೆಗಳಲ್ಲಿ ಮನೆನೂ ಬಿದ್ದಿವೆ ಬೆಳೆನೂ ಹಾನಿಯಾಗಿದೆ ಸಮಸ್ಯೆಗಳ ಆಗರವಾಗಿ ಕೂಪವಾಗಿ ನಿಂತ್ಕೊಂಡಿದೆ ಯಾವಾಗಪ್ಪ ಈ ಮಳೆ ನಿಲ್ಲುತ್ತೆ ಅಂತ ಹೇಳಿ ಚಳಿಗಾಲ ಹೋಗಿ ಮಳೆಗಾಲ ಆಗೋಯ್ತಲ್ಲ ಹಿಂಗ ಹಿಂಗಾದ್ರೆ ಪರಿಸ್ಥಿತಿ ಅಂತ ಹೇಳಿ ಅನ್ನೋ ಹಂಗ